ಹೀಗೆ ಕಟ್ಟರ ಬಗ್ಗೆ ಮಾತಾಡ್ತಿರ್ಲಿಲ್ಲಪ್ಪ, ಯಾಕಪ್ಪ ಏನಿನ ಮಗಳ ಮೇಲೆ ನಿಮಗೆ ಮಮಕಿ ಇಲ್ಲಿ? ಯಾವ ಮಹತ್ವಕಾರ ಮಾಡಿವಂದ್ರೆ ಸತ್ಕಾರ ಸಲ್ಲಿಸಬೇಕು. ಪವಿತ್ರವಳಾಗಿ ಗರ್ದಿಯಾಗಿ ಬಂದ್ರೆ ನಾನೇ ನಿಮಗೆ ಸತ್ಕಾರ ಸಲ್ಲಿಸುತ್ತಿದ್ದೇನೆ. ಈ ಸಮಾಜದಲ್ಲಿ ತಂದೆಯ ಮಗಕ್ಕೆ ಮಸಿ ಬೆಳೆದು ಕಳಂಕ ಬತ್ತು ಬರಲು ನಾಚಿಕೆ ಆಗೋದಿಲ್ಲ ನಿಮಗೆ. ಅಯ್ಯೋ ಶಿವ ಶಿವಜಿ, ನನ್ನ ತಾಯಿಯನ್ನು ಕರೆದುಕೊಂಡು ಅಮ್ಮ ತಾಯಿ, ನೀನಾದ್ರೆ ನನ್ನ ಮಗಳ ಮೇಲೆ ಕಣ್ಣು ತೋರಲಾರಿಯಾ ತಾಯಿ? ತಾಯಿ ನನ್ನ ತಪ್ಪನೆಯಾಗಿ ಬದುಕುತ್ತಿರುವ ಈ ಮಗಳನ್ನ ಕಂಡಿದ್ದೆ. ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳುತ್ತಿದ್ದ ನಮ್ಮ ಮುಖಕ್ಕೆ ಮಣ್ಣರಚಿ ನಮ್ಮ ಮನೆಯನ್ನು ಸ್ಮಶಾನ ಮಾಡಲು ಬಂದಿರುವೆಯ ಮಾರಿ, ಕೊಟ್ಟ ಹೆಣ್ಣು ಕುಲಕ್ಕೆ ಬರ್ತು ಎಂದು ಹಾಗೆ ಕ್ಷಣ ಬಂತು ಇಲ್ಲಿ ನಿಲ್ಲಬೇಡ, ಎಲ್ಲರೂ ಹಾಳಾಗಿ ಹೋಗು. ಬಾಳಿಗೆ ಕಳಂಕವನ್ನು ಹೊತ್ತಿರುವುದನ್ನು ಹಸನವಾಗಿ ತಪ್ಪರಿಗೆ ಬರಬೇಕು. ಆದ್ರೆ ಈಗಿನ ತಂಗಿ ಯಾವ ಅಂತ ಅಪವಾದವನ್ನು ಮಾಡಿಲ್ಲ. ಈ ಪ್ರಪಂಚದಲ್ಲಿ ಕೆಟ್ಟ ಕಷ್ಟಗಳು ಬಂದರೂ ಅದನ್ನು ನುಗ್ಗಿಕೊಂಡು ತವರಿಗೆ ಕೆಟ್ಟ ಹೆಸರು ತರದಂತೆ ಆಗದೆ ನೆಟ್ಟಿಸರಿಂದ ಬಾಳ್ತಾಳ ಈಗಿನ ತಂಗಿ. ನೀನೆಷ್ಟು ಹತ್ತು ಸತ್ತು ಕರೆದಿರೋದ್ರಲ್ಲಿ ಕೆಲವರು ಯಾರಿಲ್ಲ ಆತಕ್ಕೆ. ಮಗಳು ಈ ಮನೆಯನ್ನು ಬಿಟ್ಟು ಎಲ್ಲಾದರೂ ಹಾಳಾಗಿ ಹೋಗು. ದಯವಿಟ್ಟು ಅಂತ ಮಾತು ಹೇಳಬೇಡ, ನನ್ನ ಮೈನ ಅಂತವನಲ್ಲ, ಅವರು ರಾಮ ಲಕ್ಷ್ಮಣ್ ಅಂತವರು.